शुद्ध आत्म ने निमगे स्वागत ಪ್ರಿಯ ದೇವಜನರೇ, ಯೇಸು ಕ್ರಿಸ್ತನ ಮರುಳುವಂಥ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸಹ ನಾನು ವಂದಿಸೋನಾಗಿದ್ದೇನೆ. ಆ ವಿದ್ಯಾವಾಕ್ಯದ ವಾರವನ್ನು ಕುರಿತು ನಾವೆಲ್ಲರೂ ಸಹ ಬಂದು ಧ್ಯಾನಿಸ್ಕೊಂಡು ಬರ್ತಾ ಇದ್ದೀವಿ. ಸೊ ಇದನ್ನು ಎರಡು ಕೆಲವೊಂದು ವಾರಗಳನ್ನ ಎರಡು ಮೂರು ಎಪಿಸೋಡ್ಸ್ಗಳು ನಾನು ಮಾತಾಡಲು ಕಾರಣ ಏನಂತ ಹೇಳಿದ್ರೆ, ಸೊ ಇದನ್ನು ಕೇಳಿದಷ್ಟು ನಿಮಗೆ ಇದೆ ಕ್ಲಿಯರೆನ್ಸ್ ಬಂದು ಸಿಗುತ್ತೆ, ಮತ್ತು ಅರ್ಥ ಆಗುತ್ತೆ ನಿಮಗೆ. ಇನ್ನೂ ಸಹ ಇದ್ರ ಬಗ್ಗೆ ನಿಮಗೆ ಹೆಚ್ಚಾಗಿ ನೀವು ಅದನ್ನು ಕುರಿತು ಬಂದು ತಿಳ್ಕೊಳ್ತೀರಾ. ಅದರಿಂದ ಸತ್ಯವೇದ ನೀವು ಓದ್ತಾ ಇರಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಯಾವ್ಯಾವ ಸೇವಕರುಗಳ ಮುಖಾಂತರ ಯಾರ್ಯಾರ ಮುಖಾಂತರ ಯಾವ ವರಗಳು ಪ್ರಕಟವಾಯಿತು, ಆ ವರಗಳನ್ನ ಅವ್ರು ಹೇಗೆ ಬಂದು ಆಪರೇಟ್ ಮಾಡಿದ್ರು, ಇದನ್ನು ಕುರಿತು ಬಂದು ತಿಳ್ಕೊಳ್ಳಿಕ್ಕೆ ನೀವು ಓದುವಂಥ ಸಮಯದಲ್ಲಿ ನೀವು ಓದುವಂಥ ಆ್ಯಂಗಲ್ಗಳು ಬಂದು ಚೇಂಜ್ ಆಗುತ್ತೆ. ಅದೇನಿದೆ ನೀವು ಯಾವ ರೀತಿಯಾಗಿ ಓದ್ತಾ ಇದ್ದೀರೋ ಅದು ಬಂದು ಬೇರೆ ಒಂದು ಸ್ಪೆಕ್ಟಾಕಲಿಂದ ಆಮೇನ್ ನೀವು ಓದಲು ಬಂದು ಪ್ರಾರಂಭಿಸ್ತೀರ. ಆವಾಗ ಸತ್ಯವೇದಿಯ ಈಸಿಯಾಗಿ ನೀವು ಸತ್ಯವೇದನ ನೀವು ಅರ್ಥ ಮಾಡ್ಕೊಬೋದು, ಮತ್ತು ವರಗಳಲ್ಲಿ ಬೆಳೆಯೋದಕ್ಕೋಸ್ಕರ ಇದು ಈಸಿಯಾಗಿ ಆಗುತ್ತೆ. ಬನ್ನಿ, ಇವತ್ತು ನಾವು ವಿದ್ಯಾವಾಕ್ಯದ ವರದ ಬಗ್ಗೆ ನಾವೇನು ಕಳೆದ ಎರಡು ದಿನಗಳಿಂದ ನಾವು ಧ್ಯಾನಿಸ್ಕೊಂಡು ಬರ್ತಾ ಇದ್ದೀವೋ ಈ ವರ್ಡ್ ಆಫ್ ನಾಲೆಡ್ಜ್ ಬಗ್ಗೆ ಇವತ್ತು ಸಹ ನಾವು ಧ್ಯಾನಿಸೋಣ. ನಾವು ನೋಡಿದ ನಿನ್ನೆ ನಮ್ಮ ರಕ್ಷಕನಾದ ಯೇಸುವಿನ ಮುಖಾಂತರ ನತಾನ ಎಲ್ಲನ ಕುರಿತು ಅದನ್ನು ಕುರಿತು ನಾನು ಹೇಳಿದೆ. ಆ ಪ್ರೆಸೆಂಟ್ ಕಾರ್ಯ ಯೇಸುವಿನಿಂದ ವಿದ್ಯಾವಾಕ್ಯ ವರ ಪ್ರಕಟ ಆಗಬೇಕಾದ್ರೆ ಆ ಪ್ರೆಸೆಂಟಲ್ಲಿ ಏನಿತ್ತು, ಅವನು ಅಂಜೂರದ ಮರದ ಕೆಳಗಡೆ ಬಂದು ಏನಿದ್ದಾನೆ, ಹೇಗಿದ್ದಾನೆ, ಅವನ ಹೃದಯ ಬಂದು ಏನಿದೆ, ಅದು ಬಂದು ಪ್ರಕಟವಾಯಿತು ಈ ಸಮಯದಲ್ಲಿ. ನಂತರ ನಾನು ಹೇಳಿದೆ, ನಾನು ವರ್ಡ್ ಆಫ್ ನಾಲೆಡ್ಜ್ ಏನಿದೆ ವಿದ್ಯಾವಾಕ್ಯ ವರ ಪ್ರಕಟ ಆಗಬೇಕಾದ್ರೆ ಒಬ್ಬ ವ್ಯಕ್ತಿದು ಪಾಸ್ಟನ ಕುರಿತು ಬಂದು ತಿಳ್ಕೊಳ್ಬೋದು ಅಂತ. ಅದನ್ನು ಕುರಿತು ನಾವು ಉದಾಹರಣೆಯಾಗಿ ನಾವು ನೋಡೋಣ. ಯೋಹಾನ ಬರೆದ ಸುವಾರ್ತೆ ನನ್ನ ಜೊತೆಯಲ್ಲಿ ತೆಗೀರಿ, ಐದನೇ ಅಧ್ಯಾಯದಲ್ಲಿ ಒಂದನೇ ವಾಕ್ಯದಿಂದ ಈ ಸ್ಥಳದಲ್ಲಿ ನೀವು ಒಂಬತ್ತನೇ ವಾಕ್ಯದವರೆಗೂ ನೋಡ್ಬೋದು. ಇದನ್ನು ಜಸ್ಟ್ ನಾನು ಸ್ಟೋರಿಯಾಗಿ ನಾನು ಈ ಸ್ಥಳದಲ್ಲಿ ಹೇಳ್ತಾ ಇದ್ದೀನಿ. ಯೆರೂಶಲೇಮ್ ಒಂದು ಅಗಸೆ ಬಾಗಿಲು ಅಂತ ಒಂದು ಕೊಳ ಇದೆ ಆ ಸ್ಥಳದಲ್ಲಿ, ಒಂದು ಪೂಲ್. ಆ ಕೊಳದ ಹೆಸರು ಬಂದು ಅದರ ಹೆಸರು ಬೆಥೆಸ್ದಾ ಅಂತ. ಸೊ ಇಲ್ಲಿ ಈ ಬೆಥೆಸ್ದಾ ಕೊಳದ ಒಂದು ಇದರ ಸ್ಪೆಷಾಲಿಟಿ, ವರ್ಷಕ್ಕೆ ಒಂದು ಸಾರಿ ಏಂಜಲ್ ಬಂದು, ದೇವದೂತ ಬಂದು ವರ್ಷಕ್ಕೆ ಒಂದು ಸಾರಿ ಆ ನೀರನ್ನು ಕಲಿಸ್ತಾ ಇದ್ದ. ಆ ನೀರು ಏನು ಮಾಡ್ತಾ ಇತ್ತು, ವರ್ಷಕ್ಕೆ ಒಂದು ಸಾರಿ ಕಲಿಸ್ಬೇಕಾದ್ರದ್ದು ಉಕ್ತಾ ಇತ್ತು. ಆ ಉಕ್ಕುವಂಥ ಸಮಯದಲ್ಲಿ ಫಸ್ಟ್ ಯಾರು ಅದ್ರ ಒಳಗಡೆ ಬೀಳ್ತಾರೋ ಅದು ಯಾವುದೇ ರೀತಿಯ ರೋಗವಾಗಿದ್ರೂ ಸಹ ಇಮ್ಮಿಡಿಯೇಟಾಗಿ ಆ ವ್ಯಕ್ತಿ ಸ್ವಸ್ಥನಾಗಿ ಅಲ್ಲಿಂದ ಬಂದು ಹೊರಟೋಗ್ತಾ ಇದ್ದ. ಸೊ ಇಲ್ಲೊಬ್ಬ ವ್ಯಕ್ತಿ ಇದ್ದಾನೆ, 38 ವರ್ಷದಿಂದ ಹಾಸಿಗೆಯಲ್ಲೇ ಬಿದ್ದಂಥ ಒಬ್ಬ ವ್ಯಕ್ತಿ. ನಮಗೆ ಗೊತ್ತಿಲ್ಲ ಅವನಿಗೆ ಎಷ್ಟು ವರ್ಷ ಅಂತ, ಬಟ್ ಈಸ್ ವೇಟಿಂಗ್ ಫ್ರಮ್ ಲಾಸ್ಟ್ 38 ಇಯರ್ಸ್. 38 ವರ್ಷಗಳಿಂದ ಕಾಯ್ತಾ ಇದ್ದಾನೆ, 38 ವರ್ಷದಿಂದ ಹಾಸಿಗೆಯಲ್ಲಿ ಬಂದು ಬಿದ್ದಿದ್ದಾನೆ. 38 ವರ್ಷದಿಂದ ಈ ವರ್ಷ ನಾನು ಈ ಕೊಳದೊಳಗಡೆ ಬೀಳ್ತೀನಿ, ಈ ವರ್ಷ ನಾನು ಸ್ವಸ್ಥ ಆಗ್ತೀನಿ ಅಂತ ಆ ಸ್ಥಳದಲ್ಲಿ ಒಬ್ಬ ಕಾಯ್ತಾ ಇದ್ದಾನೆ. ಓಕೆ, ಈ ವ್ಯಕ್ತಿ ಬಗ್ಗೆ ನಾವು ಹೇಳೋದು ಬೇಡ, ನಾನು ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಬಟ್ ನಾವು ಈ ಸ್ಥಳದಲ್ಲಿ ನಾವು ನೋಡ್ತಾ ಇರೋದು ನಮ್ಮ ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತನ ಮುಖಾಂತರ ಯಾವ ರೀತಿಯಾಗಿ ವರ ಪ್ರಕಟವಾಯಿತು ಅಂತ ನಾವು ನೋಡ್ತಾ ಇದ್ದೀವಿ ಸ್ಥಳದಲ್ಲಿ. ಈ ವ್ಯಕ್ತಿ ಈ ರೀತಿಯಾಗಿ ಇರಬೇಕಾದ್ರೆ ವಾಕ್ಯ ಹೇಳ್ತಾ ಇದೆ ಯೇಸು ಸ್ವಾಮಿ ಆ ಸ್ಥಳಕ್ಕೆ ಹೊರಟೋದ್ರು. ಆಮೇನ್. ಹೊರಟೋಗ್ಬೇಕಾದ್ರೆ ಆ ವ್ಯಕ್ತಿನ ಬಂದು ನೋಡ್ತಾ ಇದ್ದಾರೆ, 38 ವರ್ಷದಿಂದ ಬಿದ್ದಿದ್ದಂಥ ಒಬ್ಬ ವ್ಯಕ್ತಿನ ನೋಡಿ. ನೋಡ್ರಿ, ಗಮನಿಸ್ರಿ, 6ನೇ ವಾಕ್ಯ ನನ್ನ ಜೊತೆಲಿ ತೆಗಿರಿ. ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 6ನೇ ವಾಕ್ಯ, ಯೇಸು ಸ್ವಾಮಿ ಅವನನ್ನು ನೋಡಬೇಕಾದ್ರೆ ಇಮಿಡಿಯೇಟ್ ಆಗಿ ಆತನಿಗೊಂದು ಪ್ರಕಟವಾಯಿತು. ಏನಂತ ಹೇಳಿದ್ರೆ, ಅವನು ಬಿದ್ದಿರುವುದನ್ನು ಯೇಸು ಕಂಡು ಇವನು ಹೀಗಾಗಿ ಬಹುಕಾಲವಾಗಿದೆ. ಆಮೇನ್. ಇವನಿಗಿರುವಂಥ ಏನಿದೆ ಈ ವ್ಯಾಧಿ, ಇವನಿಗಿರುವಂಥ ಈ ಸಮಸ್ಯೆ, ಇವನೇನು ಬಿದ್ದುಕೊಂಡಿದ್ದಾನೆ ನಿನ್ನೆ ಮೊನ್ನೆಯಿಂದ ಅಲ್ಲ, ಬಹು ವರ್ಷಗಳಿಂದ ಬಹು ಕಾಲದಿಂದ ಅವನು ಬಿದ್ದುಕೊಂಡಿದ್ದಾನೆ. ಹಾಲೆಲೂಯ, ಆಮೇನ್. ಪ್ರಿಯ ದೇವ ಜನರೇ, ಅಂದರೆ ಈ ವರ ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಪ್ರಕಟವಾಗಬೇಕಾದ್ರೆ ಮರೆಯಾಗಿರುವಂಥ ಕಾರ್ಯಗಳನ್ನು, ಆಮೇನ್, ಈ ಮರೆಯಾಗಿರುವಂಥ ಕಾರ್ಯಗಳನ್ನು ಕೆಲವು ಸಮಯದಲ್ಲಿ, ಡೇಟ್ಗಳನ್ನು ಸಹ, ದಿನಾಂಕಗಳನ್ನು ಕೆಲವು ಸಮಯದಲ್ಲಿ, ಇದಕ್ಕೋಸ್ಕರ ಎಷ್ಟು ದಿನಗಳಿಂದ ಎಷ್ಟು ಯಾವ ರೀತಿಯಾಗಿ ಅದಕ್ಕೋಸ್ಕರ ಯಾವ ರೀತಿಯಾಗಿ ಅವನು ಸಫರ್ ಆಗ್ತಾ ಇದ್ದಾನೆ, ಪ್ರತಿಯೊಂದು ಕಾರ್ಯಗಳನ್ನ ಕುರಿತು ಇದು ಈ ವರ ಏನು ಮಾಡುತ್ತೆ, ಪ್ರಕಟಪಡಿಸುತ್ತೆ. ಸೊ ಯೇಸುಸ್ವಾಮಿ ಜೀವಿತದಲ್ಲಿ ನಡೆದಿದ್ದು ಬಂದು ಇದು. ಅದರ ನಂತರ ಯೇಸುಸ್ವಾಮಿ ಹೇಳಿದ್ರು ಅವನಿಗೆ, ಆಮೇಲೆ ಕರ್ತನು ಅವನಿಗೂ ಬಂದು ಇಂಟ್ರಾಕ್ಷನ್ ನಡೀತು. ನಂತರ ಅವನು ಎದ್ದು
ಒಂದು ನಡೆದ ಇದು ಒಂದು ಬೇರೆ ವಿಷಯ. ನಾನು ಮಾತಾಡ್ತಾ ಇರೋದು ವರಗಳ ಬಗ್ಗೆ. ಆಮೇನ್. ಹಾಗೆ ಮುಂದುವರಿದು ನಾವು ಈ ಸ್ಥಳದಲ್ಲಿ ನಾವು ನೋಡೋಣ. ನನ್ನ ಜೊತೆ ಇಲ್ಲಿ ಲೂಕ ಬರೆದ ಸುವಾರ್ತೆ ತೆಗಿರಿ. ಲೂಕ ಬರೆದ ಪುಸ್ತಕ 1ನೇ ಅಧ್ಯಾಯದಲ್ಲಿ ಇನ್ನೊಂದು ಕಾರ್ಯ ಈ ಸ್ಥಳದಲ್ಲಿ ಬಂದು ಹೇಳ್ತಾ ಇದೆ. ಯಾರು ಎಲಿಜಬೆತ್ಳ ಮುಖಾಂತರ ಈ ವರ ಬಂದು ಪ್ರಕಟ ಆಗಿದ್ದನ್ನ ನಾವು ನೋಡೋಣ. ಮರಿಯಳು ಯಾವಾಗ ಯೇಸುವನ್ನ ಗರ್ಭ ಧರಿಸಿದ್ಲು, ಯೇಸುಗೆ ಬಂದು ಆ ಸ್ಥಳದಲ್ಲಿ ಬಂದು ಮರಿಯಳು ತನ್ನ ಕಸಿನ್ ಆಗಿರುವಂಥ ಎಲಿಜಬೆತ್ನ ನೋಡ್ಲಿಕ್ಕೋಸ್ಕರ ಅವಳು ಹೋಗ್ತಾ ಇದ್ದಾಳೆ. ಮಲೆನಾಡಿಗೆ ಆ ಸ್ಥಳದಲ್ಲಿ ಹೋಗ್ಬೇಕಾದ್ರೆ ನನ್ನ ಜೊತೆಯಲ್ಲಿ ಲೂಕ 1ನೇ ಅಧ್ಯಾಯದ 39ನೇ ವಾಕ್ಯದಿಂದ ನೀವು ನೋಡ್ಬೋದು. 39, 40, 41, 42, 43ನೇ ವಾಕ್ಯ ಬಹಳ ವಿಶೇಷವಾದದ್ದು ನೋಡ್ರಿ. ಆ ಸ್ಥಳದಲ್ಲಿ ಹೋಗಿ ಗ್ರೀಟ್ ಮಾಡ್ತಾ ಇದ್ದಾಳೆ. ಪ್ರೈಸ್ ಲಾರ್ಡ್ ಅಂತ ಹೋಗಿ ಯಾರನ್ನ ಎಲಿಜಬೆತ್ಳನ್ನ ನೋಗಿ ನೋಡಿ ಮರಿಯಳ್ ಬಂದು ಹೇಳ್ಬೇಕಾದ್ರೆ ಆ ಟೈಮಲ್ಲಿ ಎಲಿಜಬೆತ್ಳು 6 ಮಂತ್ ಬಂದು ಪ್ರೆಗ್ನೆಂಟ್ ಆಗಿದ್ದಾಳೆ. ಇಬ್ಬರು ಸಹ ಬಂದು ಪ್ರೆಗ್ನೆಂಟ್ಗಳು. ಮರಿಯಳ ಒಳಗಡೆ ಯೇಸು ಇದ್ದಾರೆ ಮರಿಯರ ಗರ್ಭದೊಳಗಡೆ, ಎಲಿಜಬೆತ್ಳೊಳಗಡೆ ಸ್ನಾನಿಕನಾದ ಯೋಹಾನನಿದ್ದಾನೆ. ಆಮೇನ್. ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಸ್ಟೋರಿ. ಈ ಸ್ಥಳದಲ್ಲಿ ಮರಿಯಳು ಹೋಗಿ ಯೇಸುನ ಗ್ರೀಟ್ ಮಾಡಿದ ಕೂಡಲೇ 41ನೇ ವಾಕ್ಯ ಹೇಳ್ತಾ ನೋಡ್ರಿ, ಜಕರಿಯನ ಮನೆಯನ್ನು ಸೇರಿ ಎಲಿಜಬೆತ್ಳಿಗೆ ವಂದಿಸಿದಳು. ಎಲಿಜಬೆತ್ಳು ಮರಿಯಳ ವಂದನೆಯನ್ನು ಕೇಳುತ್ತಲೇ ಆಕೆಯ ಗರ್ಭದಲ್ಲಿದ್ದ ಕೂಸು ಆರಾಡಿತು. ಆಮೇನ್. ಓಕೆ, ನೆಕ್ಸ್ಟ್ ಹೇಳ್ತಾ ಇದೆ, ಮತ್ತು ಎಲಿಜಬೆತ್ಳು ಪವಿತ್ರಾತ್ಮ ಭರಿತಳಾಗಿ ಮಹಾಧ್ವನಿಯಿಂದ ಕೂಗಿ, ನೀನು ಸ್ತ್ರೀಯರೊಳಗೆ ಆಶೀರ್ವಾದ ಹೊಂದಿದವಳು ಮತ್ತು ನಿನ್ನಲ್ಲಿ ಹುಟ್ಟುವ ಕೂಸು ಆಶೀರ್ವಾದ ಹೊಂದಿದ್ದು. ಬಹಳ ಗಮನಿಸ್ರಿ, ಬಹಳ ಮುಖ್ಯವಾಗಿ 43ನೇ ವಾಕ್ಯ ನೋಡ್ರಿ, ನನ್ನ ಸ್ವಾಮಿಯ ತಾಯಿಯು ನನ್ನ ಬಳಿಗೆ ಬರುವಷ್ಟು ಭಾಗ್ಯ ನನಗೆ ಎಲ್ಲಿಂದ ಆಯಿತು. ಆಮೇನ್. ಸೊ ಮರಿಯಳ ಗರ್ಭದಲ್ಲಿದ್ದಂಥ ಶಿಶು, ಆ ಮಗು ಯಾವುದು ಅಂತ ಎಲಿಜಬೆತ್ಳಿಗೆ ಪ್ರಕಟವಾಯಿತು. ಆಮೇನ್. ಹಾಲೆಲೂಯ. ಸೊ ದೇವ ಜನಗಳೇ ನೋಡ್ರಿ, ನಮ್ಮ ಜೀವಿತದಲ್ಲಿ ನಡೆಯುವಂಥ ಕಾರ್ಯಗಳು, ವರಗಳಲ್ಲಿ ನಾವು ಪ್ರಕಟವಾಗಬೇಕಾದ್ರೆ, ನಡಿಬೇಕಾದ್ರೆ, ವರಗಳನ್ನು ಬಯಸಬೇಕಾದ್ರೆ, ವರಗಳು ನಮ್ಮಿಂದ ಪ್ರಕಟವಾಗಬೇಕಾದ್ರೆ, ಆಮೇನ್, ಒಂದು ಮಹತ್ತಾದ ಕಾರ್ಯಗಳನ್ನು ನಾವು ತಿಳ್ಕೊಳ್ಬೋದು. ಆತ್ಮೀಕ ಜೀವಿತದಲ್ಲಿ ಒಂದು ಜಯವುಳ್ಳ ಕ್ರೈಸ್ತ ಜೀವಿತವನ್ನು ನಾವು ನಡಿಲಿಕ್ಕೆ ಸಾಧ್ಯ ಮತ್ತು ಬೇರೆಯವ್ರನ್ನ ನಡೆಸ್ಲಿಕ್ಕೆ ಸಾಧ್ಯ. ಆ ಪ್ರೆಸೆಂಟ್ ಸಿಚುವೇಶನ್, ಮರಿಯಳ ಗರ್ಭದಲ್ಲಿ ಇದ್ದಂಥ ಈ ವರ ಯಾವುದು, ಈ ಮಗು ಯಾವುದು ಅಂತ ಈ ವರ ಯಾರು ಎಲಿಜಬೆತ್ಳ ಮುಖಾಂತರ ಇದು ಪ್ರಕಟವಾಯಿತು ದೇವ ಜನರೇ. ಹಾಲೆಲೂಯ. ಸೊ ನೀವು ಈ ವರಗಳಲ್ಲಿ ನೀವು ನಡೆಯೋದಾದರೆ ಖಂಡಿತವಾಗಲೂ ನಿಮ್ಮ ಮುಖಾಂತರ ಕರ್ತನು ಕಾರ್ಯನ ಮಾಡ್ತಾರೆ. ಹಾಲೆಲೂಯ. ಈ ವರಗಳು ಬಂದು ಕೆಲವು ಸಮಯದಲ್ಲಿ ತೋರಿಸುತ್ತೆ. ಆಮೇನ್. ಈ ವರಗಳು ಗರ್ಭದಲ್ಲಿರುವಂಥ ಮಗು ಯಾವುದು ಅದನ್ನು ಕುರಿತು ತಿಳಿದುಕೊಳ್ಳಿಕ್ಕೆ ಸಾಧ್ಯ. ಕೆಲವರು ಇದೇ ಮಗು ಅಂತ ಸ್ಪೆಸಿಫಿಕ್ ಆಗಿ ಕೆಲವರು ಗರ್ಭದಲ್ಲಿರುವಂಥ ಮಗುವನ್ನು ನೋಡಿ ಹೇಳಲಿಕ್ಕೆ ಸಾಧ್ಯ. ಆಮೇನ್. ಕೆಲವ್ರನ್ನ ನೋಡ್ಲಿಕ್ಕೆ ಹೇಳಲಿಕ್ಕೆ ಸಾಧ್ಯ. ಬ್ರದರ್ ಸಿಸ್ಟರ್, ನಿಮಗೆ ನಿಮ್ಮ ಫ್ಯೂಚರ್ಗೆ ಯಾವನ ಮಕ್ಕಳನ್ನು ನೋಡಿ ಹೇಳಲಿಕ್ಕೆ ಸಾಧ್ಯ, ಇಂಥವ್ರನ್ನೇ ಕರ್ತನ ನಿಮಗೋಸ್ಕರ ಇಟ್ಟಿದ್ದಾರೆ ಅಂತ. ಪ್ರತಿಯೊಂದು ಪಾಸ್ಟ್ ಮತ್ತು ಪ್ರೆಸೆಂಟು, ಪ್ರತಿಯೊಂದು ಕಾರ್ಯಗಳನ್ನ ಈ ವರ ಹೊರಗಡೆ ತೆಗೆದುಕೊಂಡು ಬರುತ್ತೆ. ಬನ್ನಿ, ಇನ್ನೊಂದು ಕಾರ್ಯನ ಹೇಳಿ ನಾನು ಈ ಸ್ಥಳದಲ್ಲಿ ನಾನು ನಿಲ್ಲಿಸ್ತಾ ಇದ್ದೀನಿ. ಇವತ್ತು ನಾವು ಈ ವಿದ್ಯಾವಾಕ್ಯ ವರನ ಇಲ್ಲಿಗೆ ನಾವು ಕ್ಲೋಸ್ ಮಾಡ್ತಾ ಇದ್ದೀವಿ. ನಾಳೆಯಿಂದ ನಾವು ಇನ್ನೊಂದು ವರಕ್ಕೆ ನಾವು ಹೋಗೋಣ. ಬನ್ನಿ, ನನ್ನ ಜೊತೆಯಲ್ಲಿ ಈ ಸ್ಥಳದಲ್ಲಿ ನೋಡ್ರಿ, ಭಾಳ ಇನ್ನೊಂದು ಅದ್ಭುತವಾದಂಥ ಸ್ಟೋರಿ. ಲೂಕ 5ನೇ ಅಧ್ಯಾಯದಲ್ಲಿ ಬಂದು ಹೇಳ್ತಾ ಇದೆ, ಯೇಸು ಸ್ವಾಮಿ ಒಂದು ಕಡೆ ಒಂದು ಸಮುದ್ರದ ದಡದಲ್ಲಿ ಆತನು ಉಪದೇಶ ಮಾಡ್ತಾ ಇದ್ದಾರೆ, ಪ್ರಸಂಗ ಮಾಡ್ತಾ ಇರ್ಬೇಕಾದ್ರೆ ಜನಗಳು ಇರುಕಿಸಿ ಆತನ ಹತ್ರ ಬಂದು ಕೇಳ್ತಾ ಇದ್ದಾರೆ. ಆದರೆ ಇದೇ ಸ್ಥಳದಲ್ಲಿ ಇಬ್ಬರು ವ್ಯಕ್ತಿಗಳು, ಈ ಸ್ಥಳದಲ್ಲಿ ಬೆಸ್ತರುಗಳು, ಅವರು ದೋಣಿಗಳನ್ನ ಬಲೆಗಳನ್ನು ಸರಿ ಮಾಡ್ತಾ ಇರಬೇಕಾದ್ರೆ ಯೇಸು ಸ್ವಾಮಿ ಒಬ್ಬ ವ್ಯಕ್ತಿ ಹತ್ರ, ಅಂದರೆ ಸೀಮೋನ್ ಪೇತ್ರನ ಹತ್ರ ಕೇಳಿದ್ರು, ದಯವಿಟ್ಟು ನಿನ್ನ ದೋಣಿನ ನನಗೆ ಕೊಡು ಅಂತ. ನಿನ್ನ ದೋಣಿನ ಕೊಡು ಅಂತ ಹೇಳ್ಬೇಕಾದ್ರೆ ಸೀಮೋನ್ ಪೇತ್ರ ದೋಣಿನ ಬಂದು ಕೊಡ್ತಾ ಇದ್ದಾನೆ. ಯೇಸು ಸ್ವಾಮಿ ಪ್ರಸಂಗ ಎಲ್ಲ ಮಾಡಿದ್ರು, ಆ ಸ್ಥಳದಲ್ಲಿ ಪ್ರಸಂಗ ಎಲ್ಲ ಮುಗಿದ ಕೂಡಲೇ ನಂತರ ಕೊನೆಯದಾಗಿ ಏನಾಯಿತು ಅಂತ ಹೇಳಿದ್ರೆ, ಈ ಪೇತ್ರನ ಹತ್ರ ಯೇಸು ಸ್ವಾಮಿ ಮಾತಾಡಲು ಬಂದು ಪ್ರಾರಂಭಿಸಿದ್ರು. ನನ್ನ ಜೊತೆಲಿ ಗಮನಿಸ್ರಿ, ಲೂಕ ಬರೆದ ಸುವಾರ್ತೆ 5ನೇ ಅಧ್ಯಾಯ ನೀವು 1ನೇ ವಾಕ್ಯದಿಂದ ನೀವು 7ನೇ ವಾಕ್ಯದವರೆಗೂ ನೀವು ಇದನ್ನು ನೀವು ನೋಡ್ಬೋದು. ಓಕೆ, ಭಾಳ ಮುಖ್ಯವಾದ ಕೆಲವು ಕಾರ್ಯಗಳನ್ನು ಮಾತ್ರ ನಾನು ಈ ಸ್ಥಳದಲ್ಲಿ ಬಂದು ಹೇಳ್ತಾ ಇದ್ದೀನಿ. ಯೇಸು ಸ್ವಾಮಿ ಈ ರೀತಿಯಾಗಿ ಪ್ರಸಂಗ ಎಲ್ಲ ಮಾಡಿದ ಕೂಡಲೇ ಪೇತ್ರನ ಹತ್ರ ಮಾತಾಡಲು ಬಂದು ಪ್ರಾರಂಭಿಸಿದ್ರು. 4ನೇ ವಾಕ್ಯ ಹೇಳ್ತಾ ಇದೆ, ಸಿಮೋನ್ ಪೇತ್ರನ ಹತ್ರ ಹೇಳ್ತಾ ಇದ್ದಾರೆ, ಆಳವಾದ ಸ್ಥಳಕ್ಕೆ ನಿನ್ನ ದೋಣಿಯನ್ನು ನಡೆಸಿ ಮೀನು ಬೇಟೆಗಾಗಿ ನಿಮ್ಮ ಬಲೆಗಳನ್ನು ಹಾಕಿರಿ. ಆಮೇನ್. ಪೇತ್ರನ್ ಯಾರು? ಒಬ್ಬ ಎಕ್ಸ್ಪೀರಿಯನ್ಸ್ಡ್ ಫಿಷರ್ಮ್ಯಾನ್ ಅವನು. ಆಮೇನ್. ಡೇ ಆ್ಯಂಡ್ ನೈಟ್ ಇವರು ಬಿಸ್ನೆಸ್ಸೇ ಅದಾಗಿತ್ತು.
ಇವನಿಗೆ ಗೊತ್ತು ಯಾವ ಪ್ಲೇಸಲ್ಲಿ ಯಾವ ಮೀನಿದೆ, ಯಾವ ಟೈಪ್ ಆಫ್ ಮೀನಿದೆ, ಎಷ್ಟು ಡೀಪಲ್ಲಿದೆ, ಯಾವ ಟೈಮಲ್ಲಿ ಮೀನುಗಳು ಬರುತ್ತೆ, ಅದರಿಂದ ಯಾವ ಟೈಮಲ್ಲಿ ಹೇಗೆ ಬಲೆ ಹಾಕಬೇಕು, ಬಲೆಗಳನ್ನ ಹೇಗೆ ಬಂದು ಹಿಡಿಬೇಕು ಮೀನು, ಈ ಥರಲ್ಲ ಎಕ್ಸ್ಪೀರಿಯನ್ಸ್ ಬಂದಿತ್ತು. ಬಟ್ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರುವಂಥ ಒಬ್ಬ ವ್ಯಕ್ತಿ, ಆಮೇನ್, ಪೇತ್ರನ ಗೊತ್ತಿಲ್ಲ ಯೇಸು ಯಾರು ಅಂತ. ಹಾಲೆಲೂಯ. ಆ ಸ್ಥಳದಲ್ಲಿ ಯೇಸುವಿನ ಬಳಿಗೆ ಯೇಸು ಸ್ವಾಮಿ ಅವನ ಹತ್ರ ಪೇತ್ರನ ಬಳಿಗೆ ಬಂದು ಹೇಳ್ತಾ ಇದ್ದಾರೆ, ಪೇತ್ರನ ಹತ್ರ ಹೇಳ್ತಾ ಇದ್ದಾರೆ, ಈ ಪ್ಲೇಸಲ್ಲಿ ನಿನ್ನ ಬಲೆಗಳನ್ನ ಹಾಕು ಅಂತ. ನೋಡ್ರಿ, ಪೇತ್ರ ಒಬ್ಬ ಫಿಷರ್ ಮ್ಯಾನ್ ಆದರೆ ಅವ್ನಿಗೆ ಗೊತ್ತಿತ್ತು ಯಾವ ಪ್ಲೇಸಲ್ಲಿ ಏನು ಇರುತ್ತೆ ಅಂತ. ಬಟ್ ಅವನ ಕಣ್ಣಿಗೂ ಸಹ ಬಂದು ತಿಳಿಯದೆ ಇರುವುದನ್ನು ಯೇಸು ಸ್ವಾಮಿ ಅದನ್ನು ನೋಡಿದ್ರು. ಸೊ ದೇವ ಜನಗಳೇ, ವರಗಳು ನಡೆಯುತ್ತೆ. ವರಗಳು ಒಬ್ಬ ವ್ಯಕ್ತಿಯ ಮುಖಾಂತರ ಆಪರೇಟ್ ಆಗಬೇಕಾದ್ರೆ ಬೇರೆಯವರ ಕಣ್ಣಿಗೆ ಕಾಣಿಸ್ತಲೇ ಇರೋದು ನಿಮಗೆ ಕಾಣಿಸುತ್ತೆ. ಆಮೇನ್. ಬೇರೆಯವರ ಕಣ್ಣಿಗೆ ಬಂದು ಬೇರೆಯವರ ಮುಖಾಂತರ ನಡೆಯದೇ ಇರುವಂಥ ಮಿರಕಲ್ಗಳು ನಿಮ್ಮ ಮುಖಾಂತರ ನಡೆಯುತ್ತೆ. ಯಾವುದೇ ಎಕ್ಸ್ಪೀರಿಯನ್ಸ್ ಇರುವಂಥ ವ್ಯಕ್ತಿ ಮುಖಾಂತರ ಆಗದಲ್ಲೇ ಇದ್ದದ್ದು ಇರುವುದನ್ನು ಕರ್ತನ ನಿಮ್ಮಿಂದ ಮಾರ್ಪಡಿಸ್ತಾರೆ. ಯಾವಾಗ? ಆ ಗಿಫ್ಟ್ ಮುಖಾಂತರ, ವರಗಳ ಮುಖಾಂತರ. ನಂತರ ಸಿಂಹನ ಹೇಳ್ತಾ ಇದ್ದಾನೆ, ಸ್ವಾಮಿ ನಾವು ರಾತ್ರಿ ಎಲ್ಲ ನಾವು ಪ್ರಯಾಸ ಪಟ್ಟು ಏನು ಸಂಬಂಧ ಸಿಕ್ಕಲಿಲ್ಲ, ಆದರೂ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ನಾವು ಹಾಕ್ತೀವಿ ಅಂತ ಬಲೆನ ಹಾಕಿದ್ರು. ಕೆಳಗಡೆ ವಾಕ್ಯ ಹೇಳ್ತಾ ಇದ್ದಾರೆ, ರಾಶಿ ರಾಶಿ ರಾಶಿಯಾಗಿ. ಗಮನಿಸ್ರಿ, ರಾಶಿ ರಾಶಿ ರಾಶಿಯಾಗಿ ಮೀನುಗಳು ಬಂದು ಸಿಕ್ತು. ಅವ್ರ ದೋಣಿನೇ ಬಂದು ಕಿತ್ತು ಹೋಗುವ ಬಲೆಗಳು ಕಿತ್ತು ಹೋಗುವಷ್ಟು ದೋಣಿ ಫುಲ್ಲಾಗಿ ಮೀನನ್ನು ತುಂಬಿಸಿದ್ರು. ಬಲೆಗಳು ಫುಲ್ಲಾಗಿ ಇದಾಗಿವೆ. ಹಾಲೆಲೂಯ. ಪ್ರಿಯ ದೇವಜನಗಳೇ, ನಮ್ಮ ಸ್ವಂತ ಬಲದಿನ ಆಗದಲ್ಲಿ ಇರೋದನ್ನು ವರಗಳು ಮಾಡುತ್ತೆ. ಆಮೇನ್. ಯೇಸು ಸ್ವಾಮಿ ಆ ಸ್ಥಳದಲ್ಲಿ ತಿಳ್ಕೊಂಡ್ರು ಯಾವ ಪ್ಲೇಸಲ್ಲಿ ಏನಿದೆ ಅಂತ. ಈ ವರಗಳು ಪ್ರಕಟವಾಗಬೇಕಾದ್ರೆ ದೇವ ಜನಗಳೇ, ಮರೆಯಾಗಿದ್ದದನ್ನು ಕರ್ತನು ಈ ವರಗಳ ಮುಖಾಂತರ ಯಾರ ಮುಖಾಂತರ ಪ್ರಕಟವಾಗುತ್ತೋ ಅವ್ರ ಹತ್ರ ಮರೆಯಾಗಿರುವಂಥ ಕಾರ್ಯಗಳನ್ನು ಪ್ರಕಟಪಡಿಸ್ತಾರೆ. ಆಮೇನ್. ದೇವ ಜನಗಳೇ, ಈ ವರಗಳನ್ನು ಬಯಸೋಣ. ಒಂದು ನಿಮಿಷ ನಾನು ನಿಮಗೋಸ್ಕರ ಪ್ರಾರ್ಥಿಸ್ತೀನಿ. ನಾವು ಒಂದು ಇಂಪಾರ್ಟೇಷನ್ಗಾಗಿ ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ಯೇಸುವಿನ ನಾಮದಿಂದ ಈ 3 ದಿನಗಳಿಂದ ವಿದ್ಯಾವಾಕ್ಯದ ವರದ ಬಗ್ಗೆ, ವರ್ಡ್ ಆಫ್ ನಾಲೆಡ್ಜ್ ಬಗ್ಗೆ ನಿನ್ನ ಜನಗಳು ಕೇಳುತ್ತಿರುವಂಥ ಸಮಯದಲ್ಲಿ ಯೇಸುವಿನ ನಾಮದಿಂದ ಈ ವರವನ್ನು ನನ್ನನ್ನು ಆಲಿಸುತ್ತಿರುವಂಥ ಪ್ರತಿಯೊಬ್ಬೊಬ್ಬರ ಮೇಲೆ ನಾವು ರಿಲೀಸ್ ಮಾಡ್ತಾ ಇದ್ದೇವೆ. ಈಗಲೇ ಒಂದು ಇಂಪಾರ್ಟೇಷನ್ಗಳು ನಡೆಯಲಿ ರಾಜ. ಕರ್ತನೇ, ನಿನ್ನ ಜನಗಳನ್ನು ನಡೆಸು, ವರಗಳೊಂದಿಗೆ ನಡೆಸಪ್ಪ. ಈ ವರಗಳನ್ನು ಕುರಿತು ದಾಹವು ಹಸಿವು ಹೆಚ್ಚಲಿ. ವರಗಳಿಂದ ಕರ್ತನ ಸೇವೆ ಮಾಡಲಿ, ವರಗಳಿಂದ ಮುಂದೆ ನಡೆಯಲ್ಪಡಲಿ. ಕರ್ತನೇ ಸಹಾಯ ಮಾಡು. ನಿನ್ನ ಕರದಲ್ಲೆಲ್ಲರನ್ನು ಒಪ್ಪಿಸ್ಕೊಡ್ತಾ ಇದ್ದೀನಿ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೇನ್. ಪ್ರಿಯ ದೇವ ಜನರೇ, ನಾಳೆ ನಾವು ಮತ್ತೊಂದು ವರವನ್ನು ಕುರಿತು ನಾವು ಈ ಸ್ಥಳದಲ್ಲಿ ಬರೋಣ. ಆಮೇನ್. ಅಲ್ಲಿವರೆಗೂ ದೇವರ ಕೃಪೆ ನಿಮ್ಮ ಜೊತೆಲಿರ್ರಿ. ದಯವಿಟ್ಟು ಇದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾರ್ಯಾರು ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ರಿ, ಮತ್ತು ಅನೇಕರಿಗೆ ಇದನ್ನ ಶೇರ್ ಮಾಡ್ರಿ. ನಿಜವಾಗ್ಲೂ ಕರ್ತನು ನಿಮ್ಮನ್ನು ಆಶೀರ್ವದಿಸ್ತಾರೆ. ಗಾಡ್ ಬ್ಲೆಸ್ ಯು.